जनता पार्टी अधिकारक्के बंद नंतर हंत हंतवागि नागपुर यूनिवर्सिटी अजेंडा ऐनिदे अदन्न अनुष्ठानक्के तरलिक्के प्रयत्न माड्ता इद्दारे। नेशनल एजुकेशन पॉलिसी बंदागले नावु बहळ सविस्तारवागि चर्चे माडुवाग ई विचारवन्नेल्लवू सह नावु प्रस्ताप माडिद्वि। ಶಿಕ್ಷಣವನ್ನು ಕೇಸರೀಕರಣ ಮಾಡ್ತಕ್ಕಂಥ ಈ ಒಂದು ಹುನ್ನಾರ ಇದರ ಮೂಲಕ ನಡೀತಾ ಇದೆ ಅಂಥೇಳಿ, ಈಗ ಪಠ್ಯಪುಸ್ತಕದಲ್ಲಿ ಹೆಗಡೆವಾರ್ ಅವರ ಭಾಷಣದ ತುಣುಕುಗಳನ್ನ ತಂದಿರತಕ್ಕಂಥದ್ದು ನೋಡಿದಾಗ ಇವರು ಮಕ್ಕಳ ಇದರಲ್ಲಿ ಮಕ್ಕಳಿಗೆ ವಿಷಬೀಜವನ್ನು ಬಿತ್ತಿ, ಕೋಮುವಾದದ ವಿಷಬೀಜವನ್ನು ಬಿತ್ತಿ ಮುಂದಿನ ಪೀಳಿಗೆಗಳಿಗೆ ಒಂದು ಭಯಾನಕವಾದ ಭವಿಷ್ಯವನ್ನು ಮಾಡೋ ಪ್ರಯತ್ನ ನಡೀತಾ ಇದೆ। ಮಕ್ಕಳ ಮನಸ್ಸಿನಲ್ಲಿ ಈ ವಿಷಬೀಜವನ್ನು ಬಿತ್ತು ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ಭಾಳ ಸುಲಭವಾಗಿ ಮಾಡ್ತಾ ಇದ್ದಾರೆ। ಹೆಗಡೆವಾರ್ ಅವರೇನಾದರೂ ಸ್ವತಂತ್ರ ಹೋರಾಟಕ್ಕಾಗಿ ಅಥವಾ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣಾರ್ಪಣೆ ಮಾಡಿದರೆ ಭಾಳ ಸಂತೋಷ। ಇವರು ಒಂದು ಧರ್ಮದ ಸಂಘಟನೆಯ ಮುಖ್ಯಸ್ಥರಾಗಿ ದೇಶದಲ್ಲಿ ಕೋಮು ಭಾವನೆಯನ್ನು ಬೆಳೆಸಿದಂಥ ಈ ವ್ಯಕ್ತಿ, ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥವರು, ಇವರನ್ನು ಪಠ್ಯಪುಸ್ತಕದಲ್ಲಿ ತರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಸಹ ಇವರು ಸಮರ್ಥಿಸ್ಕೊಳ್ಳಿಕ್ಕೆ ಆಗೋದಿಲ್ಲ। ಅದರಲ್ಲೂ ಸಹ ಭಗತ್ ಸಿಂಗ್ರವರು ಮತ್ತು ಗುರು ನಾರಾಯಣರವರು ಮತ್ತು ಕುವೆಂಪುರವರ ಕೆಲವು ವಿಚಾರಗಳನ್ನು ಕೈಬಿಟ್ಟು ಇವರು ತರ್ತಕ್ಕಂಥದ್ದು ನೋಡಿದಾಗ ಇವರ ಗುಪ್ತ ಕಾರ್ಯಸೂಚಿ ಏನು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ। ಅದರಿಂದ ತತ್ಕ್ಷಣ ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೇನೆ। ಸರ್, ಮತ್ತೊಂದು ಕಡೆ ಈಗ ತ್ರಿಶೂಲ್ ದೀಕ್ಷೆ ಕೊಡ್ತಿದ್ದಾರೆ ಮತ್ತು ಬಜರಂಗ್ ದಳದವರು ಗನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಸೊ ಏನು ನಿಮ್ಮ ಇದ್ರ ಬಗ್ಗೆ ನಿಮ್ಮ ಈಗ ಬಜರಂಗ್ ದಳ ಗನ್ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಸಮರ್ಥಿಸ್ಕೊಳ್ಳೋದೇನೋ ಆತ್ಮರಕ್ಷಣೆ ಅಂಥೇಳಿ, ದಲಿತರು ಗನ್ ಕೈಗೆ ತೆಗೆದುಕೊಂಡಾಗ ಅವರು ನಕ್ಸಲ್ಸ್ ಅಂತಾರೆ, ಅಲ್ಪಸಂಖ್ಯಾತರು ಗನ್ ಕೈ ತೆಗೆದುಕೊಂಡ್ರೆ ಅವರು ಪಾಕಿಸ್ತಾನಿಗಳು ಅಂತಾರೆ, ಇವ್ರು ಗನ್ ತೆಗೆದುಕೊಂಡಾಗ ಕೂಡ ಆತ್ಮರಕ್ಷಣೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ। ಆದ್ದರಿಂದ ಇದು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಸಾಮರಸ್ಯವನ್ನು ಕೆಡವಲಿಕ್ಕೆ ಹಾಳು ಮಾಡಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದೆ, ಅದರಲ್ಲಿ ಇವರೂ ಸಹ ಇದ್ದಾರೆ ಅಂಥೇಳಿ ತಪ್ಪೇನಿಲ್ಲ। ಈಗ ನೋಡಿ, ದಲಿತರು ಗನ್ ತೆಗೆದುಕೊಂಡಾಗ ಅವ್ರು ನಕ್ಸಲ್ಸು, ಮುಸಲ್ಮಾನರು ಗನ್ ತೆಗೆದುಕೊಂಡ ತಕ್ಷಣ ಭಯೋತ್ಪಾದಕರು, ಮತ್ತು ಬಜರಂಗ್ ದಳದವ್ರು ಗನ್ ತೆಗೆದುಕೊಂಡ್ರೆ ಆತ್ಮರಕ್ಷಣೆ ಅಂತ। ಯಾವ ಆತ್ಮರಕ್ಷಣೆ? ದೇಶದಲ್ಲಿ 50 ಲಕ್ಷ ಜನ ಪೊಲೀಸು, ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ ಫೋರ್ಸಸ್ ಎಲ್ಲ ಇದೆ, ಈ ದೇಶದ ರಕ್ಷಣೆ ಮಾಡಲಿಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ। ಇವ್ರಿಗೆ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಬೇಡ, ಕಿಡಿಗೇಡಿಗಳ ಕೈಯಲ್ಲಿ ಗನ್ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಇದು ಕಾನೂನು ಬಾಹಿರ।